ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವ್ಲಾಗ್ ಇವಾಗ ಶುರು ಮಾಡ್ತಾ ಇದ್ದೀವಿ. ಸೊ ಇದು ಮಂಗಳವಾರದ ವಿಡಿಯೋ ಅನ್ಸುತ್ತಲ್ಲ. ಎಸ್, ಇವತ್ತು ಮಂಗಳವಾರ, ಇವತ್ತು ವ್ಯಾಲೆಂಟೈನ್ಸ್ ಡೇ. ನಮ್ಮ ನವಿಗೆ ವ್ಯಾಲೆಂಟೈನ್ಸ್ ಡೇ, ಏನು ಗಿಫ್ಟ್ ಕೊಡ್ತೀವಿ ಕೇಳಿ. ಮುಂದೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನು ಕೊಡಿಸಿಲ್ಲ, ಏನಿಲ್ಲ, ನಾವೇನು ಲವ್ ಮ್ಯಾರೇಜ್ ಪಿಜ್ಜಾ ಕೊಡಿಸಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಲವ್ ಮಾಡಿದ್ರೆ ಮಾತ್ರ ವ್ಯಾಲೆಂಟೈನ್ಸ್ ಡೇ ಆಚರಿಸ್ಕೋಬೇಕು. ನಾನು ಇಲ್ಲ ಕಣ್ರಿ, ಒಂದು ಸ್ವಲ್ಪ ಸಿಂಪಲ್ ಆಗಿ ಆಚರಿಸೋಣ ಅಂದಿದ್ಗೆ ಬೇಡ, ನಾವೇನು ಲವ್ ಮಾಡಿ ಮದುವೆ ಆಗಿದೀವೋ ಅಂತ ಹೇಳ್ತಾ ಇದ್ರು. ಸೊ ನಮ್ಗೇನು ಇಂಟ್ರೆಸ್ಟ್ ಇತ್ತು, ಬಟ್ ನಮ್ಮ ನವೀನೇ ಬೇಡ ಅಂದ್ರಲ್ಲ, ಅದಕ್ಕೆ ಆಚರಿಸ್ತಾ ಇಲ್ಲ. ಕೊನೆಗೆ ಒಂದು ಚಾಕ್ಲೇಟ್ ಆರ ಕೊಡಿಸಿ ಕಣ್ರಿ, ಡೈರಿ ಮಿಲ್ಕ್ ಒಂದು ಸ್ವಲ್ಪ ದೊಡ್ಡದಾಗಿರೋದ, ಅದಕ್ಕೂ ಬೇಡ ಅಂತ ಬೈದ್ರು. ದುಡ್ಡೇನು ಹೆಚ್ಚಾಗೈತೆ ನಿಮ್ಗೆ ಅಂತವ ಸ್ವಲ್ಪ ಶಾಪಿಂಗ್ ಇದೆ, ಹೊರಗಡೆ ಹೋಗ್ತಾ ಇದೀವಿ. ಏನಪ್ಪ ಡೈಲಿ ಇದೇ ಡ್ರೆಸ್ ಅಲ್ಲಿ ಇದಾರೆ ಅಂತ ಅನ್ಕೋತಿದ್ದೀರಾ? ಹೊರಗಡೆ ಹೋಗಿ ಬರೋದು ಬಿಚ್ಚಾಕೊಳ್ಳೋದು, ಹೊರಗಡೆ ಹೋಗಿ ಬರೋದು ಬಿಚ್ಚಾಕೊಳ್ಳೋ ಅಂತ ಮಾಡ್ತಿದ್ರೆ, ಯಾಕೆಂದ್ರೆ ಯಾವ ಬಟ್ಟೆನೂ ಆಗ್ತಿಲ್ಲ ಫ್ರೆಂಡ್ಸ್, ಎಲ್ಲ ಡುಮ್ಮಿ ಆಗ್ಬಿಟ್ಟೋಳಲ್ಲ. ಸ್ವಲ್ಪ ಸುಮ್ಮನೆ ದುಡ್ಡು ತಗೊಂಡು ಬಟ್ಟೆ ತಗೊಂಡು ದೊಡ್ಡ ದೊಡ್ಡ ಬಟ್ಟೆ ತಗೊಂಡು ಯಾಕೆ ವೇಸ್ಟ್ ಮಾಡಬೇಕು? ಇನ್ನೊಂದು 15 ದಿನ ಹಿಂಗೆ ಕದೆ ತಳ್ಳಿಬಿಟ್ಟು ಇವರಮ್ಮ ಬದಿದಂಗೆ ಒಗೆದಾಕೋದು, ಮತ್ತೆ ನಳಿಗೆ 15 ಹಾಕೋದು ಅಂತ ಪರಿಸ್ಥಿತಿ ಆಗೈತೆ. ಸೊ ನೀವೆಲ್ಲ ಬೇಜಾರು ಮಾಡ್ಕೊಬಿಡಿ, ಅದೇ ಬಟ್ಟೆ ಹಾಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅವು ಆಗ್ತಾ ಇಲ್ಲ ಬಟ್ಟೆಯಿಂದ ರಿಲಯನ್ಸ್ ಬನ್ನಿ ಹೋಗೋಣ. ನೀವು ನಮ್ಮ ಜೊತೆಗೆ ಮನೆಗೆ ಸ್ವಲ್ಪ ಗ್ರಾಸರಿ ತರಬೇಕು, ಇರೋಷ್ಟು ದಿನ ತಿನ್ಬೇಕಲ್ಲ ಏನಾದ್ರೂ. ಆಮೇಲೆ ನಾವೇನೇನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ, ಎಗ್ ರೈಸ್ ಪಗ್ ರೈಸ್ ಅಂತ. ಇವಾಗ ಇವ್ರು ಇರತಕ್ಕ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಇವ್ರ ಅಮ್ಮ ಮಾಡ್ಕೊಡ್ತೇನೆ, ನಾವು ತಿಂತಾ ಇರೋದು. ಬನ್ನಿ ಹೋಗೋಣ. ನಮಗೆ ತುಂಬ ಹತ್ರದಲ್ಲಿರುವಂಥ ಶಾಪಿಂಗ್ ಮಾಡಿದ್ದು ಫಸ್ಟ್ ಈ ರೀತಿ ಇರಲಿಲ್ಲ, ಇವಾಗ ಈ ರೀತಿ ಇದೆ. ತುಂಬಾ ಚಿಕ್ಕದಿತ್ತು, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ರೆಡಿ ಮಾಡಿ ಹೊಸದಾಗಿ ಕಟ್ಟಿದ್ದಾರೆ. ಇವಾಗ ಇಂಥದ್ದು ಸಿಗಲ್ಲ, ಅನ್ನಂಗಿಲ್ಲ. ತರಕಾರಿಯಿಂದ ಹಿಡಿದು A to Z ಸಿಗುತ್ತೆ. ಅಂದರೆ ಹಣ್ಣುಗಳು ಪ್ರತಿಯೊಂದು ಐಟಮ್ಸ್ ಇದೆ, ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಅಷ್ಟು ಐಟಮ್ಸ್ಗಳಿದೆ ನೋಡಿ. ಸೊಪ್ಪು ತೊಗೊಳ್ಳೋಣ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾವ್ದಕ್ಕೆ ಎಷ್ಟೆಷ್ಟು ಅಂತ ಅಂದ್ಬಿಟ್ಟು ಅದನ್ನು ನೋಡ್ತಿದ್ದೆ. ಮತ್ತು ಎಲ್ಲ ತರಕಾರಿ ನೋಡಿ, ಎಲ್ಲ ತರಕಾರಿನೂ ಇದೆ. ಕುಂಬಳಕಾಯಿ ತಂದಿದ್ದೆ, ಮರ್ತ್ಕೊಬಿಟ್ಟೆ, ಕುಂಬಳಕಾಯಿ ತರಬೇಕಾಯ್ತು. ಕುಂಬಳಕಾಯಿ ಪಲ್ಯ ಮಾಡಿಸ್ಕೊಂಡು ತಿನ್ಬೋದಾಯ್ತು ನೋಡಿ. ಹಂಗೆ ತೊಗೋತಾ ಇದ್ದೀನಿ. ಮೆಂತ್ಯೆ ಸೊಪ್ಪು ಒಳ್ಳೇದು, ಪಾಲಕ್ ಸೊಪ್ಪು ಒಳ್ಳೇದು ಅಂದ್ಬಿಟ್ಟು ತಗೋ ಅಂತ ಹೇಳ್ತಿದ್ರು ನಮ್ಮನೆಯವರು. ಹಂಗೆ ತಗೋತಾ ಇದ್ದೀನಿ. ಎಲ್ಲ ಕಡಿಮೆ ರೈಟು, ಹಾಗೆ ಚಿಕ್ಕ ಚಿಕ್ಕ ಕಟ್ಟು, ಹೌದು, ದಪ್ಪ ದಪ್ಪ ಇರಲಿಲ್ಲ. ಸಣ್ಣಗಳೂ ಇದ್ದು ನೋಡಿ. ನನಗೆ ಸ್ಟ್ರಾಬೆರಿ ತಿನ್ಬೇಕು ಅಂತ ತುಂಬ ಆಸೆ ಇತ್ತು. ಅಲ್ಲಿ ಮಾವಿನಕಾಯಿನೂ ಇತ್ತು, ನೋಡ್ಬಿಟ್ಟು ಕೊಡಿಸ್ರಿ ಮಾವಿನಕಾಯಿ ಕೊಡಿಸ್ರಿ ಅಂದರೆ, ನಡಿ 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 ಮುಂದಕ್ಕೆ ನಡಿ, ಅದು ಚೆನ್ನಾಗಿರಲ್ಲ, ಅದು ಹಂಗಾಗೈತೆ ಹಿಂಗೈತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಡೆಸ್ತಿದ್ದಾರೆ. ನನಗೆ ನಗ ಬಂದ್ಬಿಡೋದು, ಹಂಗೆ ಆಡೋದಕ್ಕೂ ಅದಕ್ಕೂ ಸಿಟ್ಟು ಬರುತ್ತೆ, ಒಂದೊಂದ್ಸರಿ ಕೋಪನು ಅಲ್ಲ ನಗನೂ ಬರುತ್ತೆ. ಆ ರೀತಿ ಬಟ್ ಇಲ್ಲಿ ತುಂಬ ಜನ ಬರಲ್ಲ. ಹಾಂ, ಸ್ವಲ್ಪ ಜನ ಅಷ್ಟೇ. ಡಿ ಮಾರ್ಟಲ್ಲಿ ಇರೋವಷ್ಟು ಜನ ಇಲ್ಲಿ ಇರಲ್ಲ. ಸೇಮ್ ಡಿಸ್ಕೌಂಟ್ ಕೊಡ್ತಾರೆ, ಒಂದು ಸ್ವಲ್ಪ ರೈಟ್ ಜಾಸ್ತಿನೇ ಇಲ್ಲಿ. ಇಲ್ಲಿ ತುಂಬ ರೈಟು, ಡಿ ಮಾರ್ಟಲ್ಲಿ ಡಿಸ್ಕೌಂಟ್ ಇರುತ್ತೆ ತುಂಬಾ, ಇಲ್ಲಿ ಅಷ್ಟು ಡಿಸ್ಕೌಂಟ್ ಇಲ್ಲ. ಹೌದು, ನೋಡ್ಕೊಂಡು ತಗೋಬೇಕು, ನೋಡ್ಕೊಂಡು ತಗೊಂಡಿಲ್ಲ ಅಂದರೆ ಹೆವಿ ರೈಟ್ ಆಗ್ಬಿಡುತ್ತೆ. ಸೊ ಹಾಗೆ ಇವಾಗ ಮತ್ತೆ ಏನೇನು ನಾವೇನು ಜಾಸ್ತಿ ತಗೊಳ್ಳೋ ಇರಲಿಲ್ಲ, ಸ್ವಲ್ಪ ಐಟಮ್ಸ್ ಅಲ್ವಾ, ಅದಕ್ಕೆ ಇಲ್ಲೇ ಹೋಗೋಣ ಅಂತ ಕರ್ಕೊಂಡ್ಬಂದೆ. ಹತ್ರ ಬೇರೆ ಇದೆಯಲ್ವಾ ನಮ್ಮ ಮನೆಗೆ, ಅದಕ್ಕೋಸ್ಕರ ನಮ್ಮ ನವೀನ್ ಇಲ್ಲಿ ಕರ್ಕೊಂಡು ಬಂದು ಏನು ಶಾಪಿಂಗ್ ಮಾಡ್ತಾರೆ. ಅಕ್ಕಿ ತಗೋಬೇಕು ಅಂತ ಇತ್ತು, ಅಕ್ಕಿ ಅಲ್ಲಿ ತುಂಬ ರೈಟ್ ಆಗಿತ್ತು, ಅದು ಅಪ್ಪನೂ ಇತ್ತು ಅಲ್ಲ ಒಂದು ಅಕ್ಕಿ. ಅದರಿಂದ ಆಯಿಲ್ ನೋಡಿ, ಹರಳೆಣ್ಣೆ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ನೋಡಿ ಹಣ್ಣುಗಳು ನೋಡಿ, ಇವೆಲ್ಲ ನಾವು ಸಿನಿಮಾದಲ್ಲಿ ಮಾತ್ರ ನೋಡಿದ್ದು. ಈ ಥರ ಹಣ್ಣು, ಡ್ರಾಗನ್ ಫ್ರೂಟು ತಿಂದೇ ಇಲ್ಲ ಇದುವರೆಗೂ. ತಗೊಳ್ಳಿ ಅಂದೆ, 60 ರೂಪಾಯಿ ಇತ್ತು ಒಂದು, ಬೇಡ ಅಂದ್ಲು. ಒಂದು ಟೇಸ್ಟ್ ಮಾಡ್ಬೋದಿತ್ತು, ಕಿವಿ ಹಣ್ಣು ಥರ ಇರುತ್ತೆ ಅದು. ಹೌದಾ? ಆಮೇಲೆ ಹಾಲು ಇವೆಲ್ಲ ಇಲ್ಲೇ ಸಿಗುತ್ತೆ. ನಮ್ಮನೆಯವ್ರು ಹೇಳ್ತಿದ್ರು ಲಾಕ್ಡೌನ್ ಅಲ್ಲಿ ಇಲ್ಲಿಗೆ ಬಂದು ತಗೋಬರ್ತಿದ್ದೆ, ಹಾಲನ್ನ ಸಿಗ್ತಿದಿಲ್ಲ ಅಂತ. ಅವಾಗ ಅಂಗಡಿಗಳು ಓಪನ್ ಇರ್ಲಿವಲ್ಲ, ಅವಾಗ ಇಲ್ಲಿಗೆ ಬಂದು ತಗೊಂಡು ಹೋಗ್ತಿದ್ದೀನಿ ನಾನು, ಹತ್ರ ಬೇರೆ ಇತ್ತಲ್ಲ. ಆಮೇಲೆ ಐಸ್ ಕ್ರೀಮ್ಗೆ ಅಂತ ದಿವಂಗೆ ತಗೊಳ್ಳೋಣ ಅಂತ ನೋಡಿದ್ವು, ಆಮೇಲೆ ಬೇಡ ಅಂತ ಅಂದು. ಎಲ್ಲ ಐಟಮ್ಸ್ಗೆ 1,500 ಆಗುತ್ತೆ ಅಂದ್ಕೊಂಡು, ಇನ್ನು ಕೆಲವೊಂದು ಐಟಮ್ ಇದೆ ಎಲ್ಲ ಸೇರಿ 2,000 ಆಗೋಯ್ತು. ಈ ಮಾಟ್ಗಳಿಗೆ ಬಂದ್ರೇನೆ ಇಷ್ಟು ಅಂತ ಬೇಡ ಕಣದು ಅಂತ ನೀನು ಕೇಳಬೇಕಲ್ಲ. ಹೋಗೋಣ ಬನ್ನಿ ಮನೆಗೆ, ಅರ್ಧ ತಿಂಡಿನ ತಾಂಡಿರ್ತೀಯಪ್ಪ ನೀನು. ಏನು ತಾಂಡಿಲ್ಲ ಫ್ರೆಂಡ್ಸ್, ಅಲ್ಲಿ ರೈಟ್ ಜಾಸ್ತಿ ಆಗಿರೋದು ಏನು ಅಂತ ತೋರಿಸಿ ಬನ್ನಿ ಮನೇಲಿ. 15 ದಿನಕ್ಕೆ ಶಾಪಿಂಗ್ ಮಾಡಿರೋದು ಇದು, ಬರೀ 15 ದಿನಕ್ಕೆ. ಸೊಪ್ಪ ಅದು 15 ದಿನ ಕಂಡು ಆಗುತ್ತಾ? ಅಲ್ಲ, 15 ದಿನಕ್ಕೆ ಅಂದ್ರೆ ಬೇರೆ ಇದು. ಈ ಸೊಪ್ಪು ನೋಡಿ ಹೆಂಗೈತೆ ಅಂತ, ಎಷ್ಟು 6 ರೂಪಾಯಿ ಅಲ್ವಾ? 4 ರೂಪಾಯಿ ಸೊಪ್ಪು, ಪಾಲಕ್ ಸೊಪ್ಪು ಇದು 6 ರೂಪಾಯಿ, ಮೆಂತ್ಯ ಸೊಪ್ಪು ಅಂದ್ರೆ ಇಷ್ಟು ಸೇರ್ಸ 6 ರೂಪಾಯಿ ಅಲ್ಲ, ಇದೊಂದ್ ಕಟ್ಕ 6 ರೂಪಾಯಿ, ಇದೊಂದ್ ಕಟ್ಕ 6 ರೂಪಾಯಿ ಆತರ ಮಾಡಿದ್ರು. ಅದನ್ನು ಅಷ್ಟೇನೆ ಇದು.
ಪಾಪುಗೆ ಜೂಂಗಲ್ಲ ಪುಟ್ಟ ಪಾಪುಗೆ. ಆಮೇಲೆ ಇದು ಸಾಂಬಾರ್ ಪುಡಿ ಅಂದ್ರೆ ಸಾಂಬಾರ್ಗೆ ಇವಾಗ ನಾವು ಇದಕ್ಕೆ ಹಾಕ್ತಿವಲ್ಲ ಆ ಪುಡಿ. ಆಮೇಲೆ ದೀಪದೆಣ್ಣೆ ಇದು ಇವಾಗ ಐತಿ ಎಷ್ಟು ಒಂದ್ ವಾರ ಐತೇನು ಅಷ್ಟೇ ಮುದ್ದು ತಂದೆ 5 liter ಎಣ್ಣೆ ತಂದಿದ್ರು. ಎಲ್ಲ ಫಂಕ್ಷನ್ ಮಾಡಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ 5 liter ಎಣ್ಣೆ ಅವಾಗ ಮತ್ತೆನೆ ತಂದಿದ್ವಿ. ಇದೆ ಸ್ವಲ್ಪ ಇದೆ ಅಷ್ಟೇ ಸೇಫ್ಟಿ ಸೈಜ್ ಅಂತ ತಂದಿದ್ವಿ. ಇದು ಪೇಸ್ಟ್ ಇದು ನಾವು ಡೆಲಿವರಿಗೆ ಹೋಗ್ತೀನಲ್ಲ ಅವಾಗ ಬೇಕಾಗುತ್ತೆ. ಅಲ್ಲೇ ನಿದ್ದೋಡಕ್ ಬಿಡಲ್ಲ ಒಂದ್ ವಾರ ಅಲ್ಲೇ ಕುದಿತಾನೆ ಎಲ್ಲ ಮನ್ಗಿತಾವನೆ ಎಲ್ಲ ಆಗ್ಬೇಕಲ್ಲ. ಇದು ಸೆನ್ಸೋಡೈನ್ ಮನೆಗೆ ಇದು ನನಗೆ ಮತ್ತೆ ಹೇರ್ ಫ್ರೆಶ್ನರ್ ಬಾತ್ರೂಮ್ಗೆ ಇದು ಜೀರಿಗೆ ಜೀರಿಗೆ ಎಲ್ಲ ಐಟಮ್ಸ್ ಇದ್ದು ಯಾವ್ದಿಲ್ಲ ಅದನ್ನ ಮಾತ್ರ ತಗೊಂಡ್ ಬಂದಿದ್ವಿ ಅಷ್ಟೇ. ಇದು ನಮ್ಮನೆಯವರು ನೀವು ಅಮ್ಮಂಗ ಹೇಳಿ ಮಾಡಿಸ್ಕೊಡು ನೀವು ಅಮ್ಮಂಗ ಹೇಳಿ ಮಾಡಿಸ್ಕೊಡು ಇದ್ರಲ್ಲಿ ಏನೋ ಪಲ್ಯ ಮಾಡ್ತಾರೆ ರೊಟ್ಟಿ ಬಿಟ್ಟು ತರಿಸಿದ್ದಾರೆ. ನಮ್ಮ ಅಮ್ಮ ಅದೇನ್ ಮಾಡೋದು ಇದ್ರಲ್ಲಿ ಗೊತ್ತಿಲ್ಲ. ಇದಕ್ಕೆ ಈರುಳ್ಳಿ ಕಾವ್ ಅಂತಾರಲ್ವಾ ಅದು ಇದನ್ನ ಬುಕ್ ಮಾಡಿ ತರಿಸಿದ್ರು ಬುಕ್ ಮಾಡಿ ತರಿಸಿದ್ರಿ ತಾನೆ ಲಾಕ್ಡೌನ್ ಟೈಮ್ ಅಲ್ಲಿ ಬುಕ್ ಮಾಡಿ ತರಿಸಿದ್ರು ಅಜ್ಜಿ ಮಾಡಿತ್ತು ಚೆನ್ನಾಗಿರುತ್ತೆ. ಆಮೇಲೆ ಕಲಂಗಡಿ ಹಣ್ಣು ತರಿಸ್ಕೊಂಡೆ ಕಲಂಗಡಿ ಹಣ್ಣು ತಿನ್ಬೇಕು ಅನ್ಸಿತ್ತು ಅಂದ್ಬಿಟ್ಟು. ಮತ್ತೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಉಳಿಯೋಯ್ತು ಸಿಯೋತೋ ಗೊತ್ತಿಲ್ಲ ನಂಗೆ ಅವತ್ತಿಂದ ಕೇಳ್ತಾನೆ ಇದ್ದೆ ಅವ್ರನ್ನ ಅದಕ್ಕೋಸ್ಕರ ಸ್ಟ್ರಾಬೆರಿ ಇದು ಸಿಹಿ ಇದ್ರೆ ಸಾಕಪ್ಪ ಹುಳಿ ಇರೋಕ್ಕಿಂತ ಅಲ್ವಾ ಮುದ್ದು ಹುಳಿ ಇಷ್ಟಪಡ್ತಿದ್ದಲ್ಲ ಮುಂಚೆ ಎಲ್ಲ ಅಂದ್ರೆ ಇವಾಗ ಸಿಹಿ ಅದೊಂದಾರ ಸಿಗ್ಬೇಕು ಸಿ ಹುಳಿ ಇದ್ದೇ ಇರುತ್ತೆ ನಂಗೆ ಗೊತ್ತು ಆದ್ರೆ ಒಂದಾರ ಸಿ ಇದ್ರೆ ಚೆನ್ನಾಗಿರುತ್ತೆ. 100 rupees ಅಲ್ಲ 60 rupees ಆರ್ ಎಸ್ 100 ಅಂತ ಡಿಸ್ಕೌಂಟ್ 60 rupees 40 rupees ಹಂಗಾಯ್ತಾ. ಮತ್ತೆ ನಾವು ಬಜೆಟ್ ಅಂದ್ರೆ ಎಷ್ಟೊಂದು ಬೀಳುತ್ತೆ ಅಲ್ಲ ಅಷ್ಟೆಲ್ಲ ತಗೊಂಡ್ಬಿಟ್ಟು ಮತ್ತೆ ಹೊರಗಡೆ ಮತ್ತೆ ಇದೆಲ್ಲ ಮಾಟ್ ತಂದಿರೋದು ರಿಲಯನ್ಸ್ ಮಾಟ್. ಇಲ್ಲಿ ನೋಡಿ ಬಜೆಟ್ ದಿನಸಿ ಅಂಗಡಿಲಿ ಚಕ್ಕೆ ಅಲ್ಲೆಲ್ಲ ಚಕ್ಕೆ ಸಿಗ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಸೌಂದ್ರ ನೋಡಿ ಇದೆಲ್ಲದು ಸೋಂಪು ಕ್ಲೀನಿ ಪ್ಲೇಸ್ ಅಲ್ಲೆಲ್ಲ ಡಬ್ಬಾಗಳು ಫ್ರೆಂಡ್ಸ್ ಎಲ್ಲ ರೈಟ್ ಜಾಸ್ತಿ ನಂದು ನಾ 5 ಡಬ್ಬನೇ ಅಲ್ಲಿ ಸಿಗ್ಲಿಲ್ಲ ಇದು ಕಾರ್ತಿಕ ಅದಕ್ಕೆ ಇಲ್ಲಿ ಬಂದು ತಗೊಂಡು ಡ್ರಿಂಕ್ಸ್ ಅಂದಿದ್ದೆ. ಮತ್ತೆ ಜಿರಳೆ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಜಿರಳೆ ಔಷಧಿ. ಮತ್ತೆ ಬಿಸ್ಕೆಟ್ ನನಗೆ ನನ್ನ ಮಗನಿಗೆ ಜೀವಂಗೆ ಯಾವ ಬಿಸ್ಕೆಟ್ ಅದು ಮಾಮ್ಸ್ ಮ್ಯಾಜಿಕ್ 5 rupees 20-20 rupees ಅಂತಂದ್ರೆ ಅರ್ಧ ತಿಂದ ಅರ್ಧ ಮಾಡೋ ತರ ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಅನ್ನೋಕ್ಕಿಂತ ಮೆತ್ತಗೆ ಆಗಿಬಿಡುತ್ತೆ ಕವರ್ ಕಟ್ ಮಾಡ್ಬೇಕು ಅದೇ ಒಂಥರ ನಂಗೆ ಇಷ್ಟ ಆಗಲ್ಲ ಅದಕ್ಕೆ 5 rupees ತಗೊಂಡು ರವೆ ರೊಟ್ಟಿ ಅದು ರೊಟ್ಟಿ ಮತ್ತೆ ಈರುಳ್ಳಿ ಕಾವ್ ಪಲ್ಯ ತಗೋ ಬರ್ತಿದ್ದಿಲ್ಲ ನಮ್ಮ ಮಾಡ್ಕೊಡುತ್ತಲ್ಲ ಅನ್ಬಿಟ್ಟು ನಮ್ದವ್ರು ತಗೋ ತರಿಸಿದ್ರು. ಆಮೇಲೆ ಗೋಧಿ ಹಿಟ್ಟು ಆಮೇಲೆ 15 kg ಅಕ್ಕಿ ಆಮೇಲೆ ಇನ್ನೊಂದು ಏನಂದ್ರೆ ಇಷ್ಟಕ್ಕೆಲ್ಲ ಅಮೌಂಟ್ ಆಯ್ತು ಫೋನ್ ಪೇ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ಫೋನ್ ಪೇ ಮಾಡ್ತಿದ್ರು. ಏನಂದ್ರೆ ಅವನು ಇದನ್ನೇ ಲೆಕ್ಕ ಮಾಡಿಲ್ಲ 115 ನಾನು ಇದನ್ನ ಲೆಕ್ಕ ಮಾಡಿಲ್ಲ ಅಂತ ನಂಗೆ ಗೊತ್ತು ಸುಮ್ಮನೆ ಬರ್ತಿದ್ದೆ ನನ್ಗೆ ಬಿಡು ದುಡ್ಡು ಉಳ್ಕತ್ತು ನಾನು ನಮಗೆ ಅವ್ರು ಯಾರಿಗೋ ಮೋಸ ಮಾಡಿರ್ತಾರೆ ಅದಕ್ಕೆ ನಾ ಆ ಥರ ಇವ್ರಿಗೆ ಮೋಸ ಆಗ್ತೈತೆ ಅಂದ್ಕೊಂಡು ನಮ್ಮನೆಯವರು ಇದನ್ನ ಹಾಕಿ ಇಲ್ಲ ಅಂತ ಮತ್ತೆ ಇದು ಹಾಕಿ ಇಲ್ಲ ಅಂತ ಮತ್ತೆ ಕೊಟ್ಬಿಟ್ಟು ದುಡ್ಡ ನನಗೆ ಮೋಸ ಆಮೇಲೆ ನನಗೆಲ್ಲ ಒಂದು ಕಡೆ ಹೋಗುತ್ತೆ ಕಣೆ ಅಂದ್ಬಿಟ್ಟು ಅಮೌಂಟ್ ಕಟ್ಬಿಟ್ಟು ಬಂದ್ರು. ಇದಕ್ಕೆ ಈ ಮೋಸವಾಗಿರೋ ದುಡ್ಡು ಬಂದ್ರೆ ನನ್ನ ಹತ್ರ ಎಸ್ಪೆಷಲಿ ಒಬ್ಬೊಬ್ಬರ ಹತ್ರ ಉಳಿಯುತ್ತೆ ಅನ್ನೋ ಗೊತ್ತಿಲ್ಲ ನನ್ನ ಹತ್ರ ಮಾತ್ರ 1 rupee ಉಳಿಯಲ್ಲ ಅದಕ್ಕೆ ಡಬಲ್ ಹೋಗೈತೆ. ಸೊ ನಾನು ಇದೆಲ್ಲ ತುಂಬ ಸಲ ಅನುಭವಿಸಿದ್ದೀನಿ. ಸೊ ಅದರಿಂದ ಯಾಕೆ ಬೇಕು ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಅಂದ್ಬಿಟ್ಟು ನೋಡಿ ಇದನ್ನು ಬಿಲ್ ಹಾಕಿಲ್ಲ ಅಂದ್ಬಿಟ್ಟು ಹೇಳಿ ಬಿಲ್ ಹಾಕಿಸ್ದೆ. 115 rupees 200 rupees ಕಳ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಅದಕ್ಕೇನೆ ನಾನು ಬೈತಾ ಇದ್ದೆ ಯಾಕೆ ಹೇಳ್ದೆ ಅಂತ. ಅವಾಗ ಇವ್ರು ಹಿಂಗೆಲ್ಲ ಹೇಳಿದ್ರಲ್ಲ ಅವ್ರೆಲ್ಲ ಮೋಸ ಮಾಡಿರ್ತಾರ ಅವ್ರನಲ್ಲಿ ಗೊತ್ತಿಲ್ಲ ಮೋಸ ಹೋದ್ರೆ ಪರವಾಗಿಲ್ಲ ದೊಡ್ಡ ಅಂತ ಖುಷಿಯಿಂದ ನಮ್ ಚಿನ್ನಪ್ಪಿಗೆ ಕಿಂಡರ್ ಜಾಯ್ ತಂದು ತಿಂತಾನೆ ಇಲ್ಲ ಕಿಂಡರ್ ಜಾಯ್ 50 rupees ತಿಂತಾನೆ ಇಲ್ಲ
ಮುತ್ಕೊಡು ತುಂಬಾ ಸ್ಪೀಡ್ ಇದೆ, ಸ್ವಲ್ಪ ತುಂಬ ಏನಲ್ಲ ಸ್ವಲ್ಪ ಸ್ಪೀಡ್ ಇದೆ. ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲಾ ಅಂಗಡಿಗಳಲ್ಲೂ ಇರುತ್ತೆ ಮೈಸೂರಲ್ಲಿ ಸ್ಟ್ರಾಬೆರಿ. ಇದು ನಾ ಅಪ್ಪಂಗೆ ಯಾವಾಗ್ಲೂ ಹಿಂಸೆ ಕೊಟ್ಟು ತರ್ಸ್ಕೊಳ್ಳುವೆ ನಾನು, ನಂಗೆ ತುಂಬಾ ಇಷ್ಟ ಅನ್ಬಿಟ್ಟು. ಅದೊಂಚೂರು ಹುಳಿ ಇರೋದು, ಒಂದೊಂದ್ಸಲ ಹುಳಿ ಇರುತ್ತೆ, ಒಂದ್ಸಲ ಸಿ ಇರುತ್ತೆ. ಕೊಡು ಚೆನ್ನಾಗಿದೆ. ಜ್ಯೂಸ್ ಎಲ್ಲ ಮಾಡ್ತಾರಲ್ಲ ಇದ್ರದ್ದು, ಇದೇ ರೀತಿ ಸೇಮ್ ದಿವ್ ತರಿಸಿದ್ದು. ಆದ್ರೆ ದಿವ್ ಬುರುಡೆಗೆ ಇಡ್ಸ್ತಿತ್ತಿಲ್ಲ ಟೋಪಿ. ನಾನು ಏನ್ ಮಾಡಿದ್ ಬೇಡ ರೀ, ಬುರುಡೆಗೆ ಇಡ್ಸಲ್ಲ ನಮ್ ದಿವ್ ಪಾಪುನಲ್ಲಿದ್ದಾಗ ಇಡ್ಸ್ತಿತ್ತಿಲ್ಲ, ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ದೆ. ನಮ್ಮನೆಯವರು ಅಲ್ಲಿ ಆಸ್ಪತ್ರೆಯಲ್ಲಿ ಇರೋವರಿಗಾರ ಹಾಕು, ಬೇಸಿಗೆ ಬೇರೆ ಅಲ್ವಾ, ಬೇಡ ಟೋಪಿ ಅಂತ ಹೇಳಿದ್ದೆ. ಹಂಗಾದ್ರು ನಮ್ಮನೆಯವರು ತರಿಸಿದ್ದಾರೆ ಟೋಪಿನ. ಟೋಪಿ ಸಾಕ್ಸು ಅಲ್ಲಿ ಆಸ್ಪತ್ರೆಯಲ್ಲಿ ಇರೋವರೆಗೂ ಹಾಕ್ಬೇಕು. ಟೋಪಿ ಸಾಕ್ಸು ಗ್ಲೌಸ್ ಗ್ಲೌಸು ಇದಿಷ್ಟು ಕೂಡ ಹಾಕ್ಲೇಬೇಕು. ಡಾಕ್ಟರ್ ಬೈತಾರಿಲ್ಲ ಅಂದೆ ಆ ರೀತಿಯಲ್ಲಿ ಫುಲ್ಲು ಕ್ಲೀನ್ ಆಗಿ ನೋಡ್ಕೋಬೇಕು. ಇದನ್ನು ಅಷ್ಟೇನೆ ಮೈಯೆಲ್ಲ. ಅವರು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತಾರೆ ಅಂದ್ರೆ 7 ಗಂಟೆಗೆ ಬರ್ತಾರೆ ಎಂಬುದು. ಅಷ್ಟೊತ್ತಿಗೆ ಮೈಯೆಲ್ಲ ಒರೆಸಿ ಕ್ಲೀನ್ ಮಾಡಿರ್ಬೇಕು. ಈ ಸತಿ ಹೆಂಗೆ ಅಂತ ಗೊತ್ತಿಲ್ಲ. ಇನ್ನೊಂದು ಕಡಿಮೆ ರೇಟ್ ಇತ್ತು ಫ್ರೆಂಡ್ಸ್, ಇದು ನಮ್ಮನೆಲ್ಲ ಇತ್ತು, ಅದು ತೋರ್ಸದ ಅದು 100 ರೂಪಾಯಿ ಫ್ರೆಂಡ್ಸ್, ಅದು ತುಂಬಾನೇ ಇತ್ತು ಜಾಸ್ತಿ. ಇದು ನಮ್ ನವೀತ್ ಅಂಡ್ರದ್ 250 ರೂಪಾಯಿ. ಇದು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಾಂಡಿ ಸ್ಮೆಲ್ ಎಲ್ಲ ಚೆನ್ನಾಗೂ ಇರುತ್ತೆ ಇದನ್ನ ನೋಡಿ ತಾನೆ. ಇದ್ ನೋಡಿ 4 5 ಜೊತೆ ಅಲ್ವಾ, 5 ಜೊತೆ ಇದೆ ಸಾಕ್ಸ್ ಎಲ್ಲ ಇದೊಳಗಡೆನೆ ಹಾಕಿ ಮಡಗಿದ್ದೀನಿ. ನಮ್ ದಿವ ಇದನ್ನ ನೋಡ್ಬಿಟ್ಟು ನನಗಾಕು ನನಗಾಕು ಅಂತ ಬರ್ತೀನಿ. ನಿನ್ ತಲೆಗೆ ಹೆಡ್ಸಲ್ಲ ಇವನ್ಗೆ ಒಸಿ ಆಟ ಮಾಡಲ್ಲ ಅಲ್ಲೋಡಲಿ ಯಾವ್ದು ಸಾವಿರ ತರ ಕಾಣಿಸ್ತಾವನೆ ಎಲ್ಲಿ ನೋಡಣ್ಣ. ಅಮ್ಮ ಸಾಕು ಸಾಕು ಕೈಗೆ ಇಲ್ಲ ಕಾಲಕ್ಕೆ ಸೇರ್ಸು ಕೈಗೆ ಅಲ್ಲ ಕ್ಲೋಸು ಇದು ಹಾಕೊಬಿಡುವ ಹಾಕ್ ತೆಗಿಯಣ್ಣ. ಟಾಟಾ ಹೋಗಣ, ಟಾಟಾ ಆಯ್ತೀವಿ ನಾನು ನನ್ನ ಮಗ. ಯಾರಿಗೂ ಮಗ್ನ ಇದು ಪಾಪುಗೆ. ಏನ್ ಮಾಡೋಣ ಅಂದ್ರೆ ಗ್ಲೌಸ್ ಹಾಕಿ ಹಾಕಿ ಹಿಂಗೆ ಇಟ್ಕೋತಾನೆ ಅನ್ಬಿಟ್ಟು ನಾ ಅಪ್ಪ 5 ತಿಂಗಳ ಗಂಟ ಹಿಂಗೆ ಹಾಕೋವು ನಾವು ಕೈ ಹಿಂಗೆ ಇಟ್ಕೊಂಡಿರ್ತಾನೆ ಅನ್ಬಿಟ್ಟು ತಗ್ಸ್ಬಿಟ್ರು. ಆಮೇಲೆ ಸಾಕು ಅಲ್ಲಿ ಗಂಟ ಉಗ್ರು ಮಕ ಕಿತ್ಕೊಂಡ್ಬಿಡ್ತಾರೆ ಅಂತ ಕಿತ್ಕೊಂಡ್ಬಿಡ್ತಾನೆ ಅನ್ಬಿಟ್ಟು ಅಷ್ಟೇ ನೋಡಿ ಅವನ ಕಿತ್ ಹಾಕ್ತಾವನ. ಟೋಪಿ ಟೋಪಿ ಕೇಳು ನೆನ್ಸಿಕ್ಕೆ ಅದು ಹೋಯ್ತು. ಕೂದ್ ಇಟ್ಕೊಂಡು ಅವನಿಗೆ ಕಿತ್ಕೋಬೇಕು ಪಾಪುನಲ್ಲಿ ಹಂಗೇನೆ ಕೂದ್ ಇಟ್ಕೊಂಡಳೋನು. ಅದ್ರಲ್ಲಿ ಚೆನ್ನಾಗಿದೆ ದಿವಂದ್ರಲ್ಲಿ ಏನಂದ್ರೆ ಒಂದೇ ರೀತಿ ಕಲರ್ಗಳು, ಲೈಟ್ ಲೈಟ್ ಕಲರ್, ಒಂದು ಬ್ಲೂ, ಒಂದು ಆರೆಂಜ್, ಎಲ್ಲ ಲೈಟ್ ಕಲರ್. ಇದ್ರಲ್ಲಿ ಎಲ್ಲ ಡಾರ್ಕ್ ಬಂದಿದೆ ಕಲರ್ಸ್. ಫಸ್ಟೇ ತಗೋಬಾರ್ದು ಅಂತ ಹೇಳ್ತಾರೆ, ಆದ್ರೂ ತಗೊಂಡಿದೀವಿ. ಯಾಕಂದ್ರೆ ಆ ತಕ್ಷಣಕ್ಕೆ ಏನ್ ಐಡಿಯಾ ನೋಡ ಒಳ್ಳೆಯಲ್ಲ. ಆಮೇಲಿಂದ ಡಾಕ್ಟ್ರು ಬೈತಾರೆ, ಫಸ್ಟೇ ಎಲ್ಲ ರೆಡಿ ಮಾಡಿ ಮಡಿಕೋಬೇಕು ಕಣಮ್ಮ, ಇವಾಗೆಲ್ಲ ಇದ್ ಮಾಡೋದು ನೀವು ಅಂತ. ಇದ್ರಲ್ಲಿ ಮೊಲ ಐತೆ ಎಂಬುದು, ಒಂದ್ರಲ್ಲಿ ಚಿಟ್ಟೆ, ಒಂದ್ರಲ್ಲಿ ಮಲ, ಆಮೇಲಿಂದ ಒಂದ್ರಲ್ಲಿ ಸೂರ್ಯ, ಒಂದ್ರಲ್ಲಿ ಸುಮ್ನೆ ಡಾಟ್ ಡಾಟ್ ಕೊಟ್ಟವ್ರೆ, ಇನ್ನೊಂದ್ರಲ್ಲಿ ಗೊಂಬೆ ಗರ್ಲ್ ಮುದ್ದು ಕಾಣಿಸ್ತಾ ಇಲ್ಲ. ಇಲ್ಲಿ ಗರ್ಲ್ ಗೊಂಬೆ ಕೊಟ್ಟಿದ್ದಾರೆ ಕಾಣಿಸ್ತೈತಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್. ಚಿನ್ನಪ್ಪಿ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು. ಪಪ್ಪಿ ಕೊಡು, ಬಾಯ್ ಮಾಡು, ಬಾಯ್, ಪಪ್ಪಿ ಕೊಡು, ಬೇಕು ಪಪ್ಪಿ ಕೊಡು, ಬಾಯ್ ಮಾಡು, ಬಾಯ್.